ಹೇಳಿದ್ದಾರೆ. ಬಟ್ ಇದನ್ನ ಎಷ್ಟು ಮಟ್ಟಿಗೆ ನಮ್ಮ ಯೂನಿವರ್ಸಿಟಿಗಳು ಪಾಲಿಸ್ತಾವೋ ಇಲ್ಲೋ ಅಂತ ಗೊತ್ತಿಲ್ಲ, ಕಾದು ನೋಡಬೇಕು. ಸೊ ನೋಡೋಣ ಎಷ್ಟು ಮಟ್ಟಿಗೆ ಇದನ್ನೆಲ್ಲ ಪಾಲಿಸ್ತಾರೆ ಅಂತ. ಸದ್ಯಕ್ಕೆ ಡೇಟ್ ಗಳನ್ನ ನೋಡಿದ್ರೆ ಟೆಂಟೇಟಿವ್ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ, ಒಂದು ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ. ಆಯ್ತಾ, ಸಬ್ಸ್ಕ್ರೈಬು ಬನ್ನಿ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಜುಲೈ 11th ಇಂದ ಸ್ಟಾರ್ಟ್ ಆಗಿದೆ. ಸೊ ಯಾರ್ಯಾರು ಇನ್ನು ಅಡ್ಮಿಷನ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಅಡ್ಮಿಷನ್ ಮಾಡಿಸ್ಕೊಡಿ. ಸೊ ಇವಾಗ ನಿಮ್ಮ ಕಾಲೇಜ್ ಅಡ್ಮಿಷನ್ ಆದಮೇಲೆ ನಿಮ್ಮ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅಡ್ಮಿಷನ್ ಲಾಸ್ಟ್ ಡೇಟ್ ಏನು, ಮತ್ತೆ ವಿತೌಟ್ ಪೆನಾಲ್ಟಿ ಲಾಸ್ಟ್ ಡೇಟ್ ಏನು, ವಿತ್ ಪೆನಾಲ್ಟಿ ಲಾಸ್ಟ್ ಡೇಟ್ ಏನು, ಮತ್ತೆ ನಿಮ್ಮ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಸ್ಟಾರ್ಟ್ ಆಫ್ ಫಸ್ಟ್ ಸೆಮ್ ಅಡ್ಮಿಷನ್, ಓಕೆ, ಜುಲೈ 11th ಇಂದ ಅಡ್ಮಿಷನ್ಸ್ ಸ್ಟಾರ್ಟ್ ಆಗುತ್ತೆ, ನಾನು ಅವಾಗಲೇ ಹೇಳಿದೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಫಸ್ಟ್ ಸೆಮ್ ವಿತೌಟ್ ಪೆನಾಲ್ಟಿ, ಓಕೆನಾ, ಅಂದ್ರೆ ನೀವು ವಿತೌಟ್ ಪೆನಾಲ್ಟಿ, ಓಕೆನಾ, ಅಂದ್ರೆ ಇವಾಗ ಲೇಟ್ ಅಡ್ಮಿಷನ್ ಅಂತ ಅವರು ದಂಡ ಶುಲ್ಕ ಅಂತ, ಓಕೆನಾ, ಪೆನಾಲ್ಟಿ ಫೀ ಅಂತ ಇಷ್ಟು ತಗೊಂತಾರೆ. ಸೊ ವಿತೌಟ್ ಪೆನಾಲ್ಟಿ ಕಟ್ಟದಿರೋ ನೀವು ಆಗಸ್ಟ್ 6th ವರೆಗೂ ಅಡ್ಮಿಷನ್ ಆಗ್ಬೋದು, ಓಕೆನಾ. ಸೊ ಆಗಸ್ಟ್ 6th ವರೆಗೂ ನೀವು ವಿತೌಟ್ ಪೆನಾಲ್ಟಿ ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಆಗ್ಬೋದು. UACMS ಪೋರ್ಟಲ್ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಮೂಲಕನೇ ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಫಸ್ಟ್ ಟೈಮ್ ವಿತ್ ಪೆನಾಲ್ಟಿ, ಓಕೆನಾ, ಅಂದ್ರೆ ನೀವು ಫೈನ್ ಅನ್ನು ವಿತ್ ಫೈನ್ ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋದಾದ್ರೆ ಅದಕ್ಕೆ 16th ಆಗಸ್ಟ್ ವರೆಗೂ ಲಾಸ್ಟ್ ಡೇಟ್ ಇದೆ, ಓಕೆನಾ. ಸೊ 16th ಆಗಸ್ಟ್ ಒಳಗಡೆ ನೀವು ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಆಗಬೇಕು, ಓಕೆನಾ. ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಸೆಮ್ ಕ್ಲಾಸಸ್, ಓಕೆನಾ, ಆಗಸ್ಟ್ 17th ಇಂದ ಅಂತ ಕೊಟ್ಟಿದ್ದಾರೆ. ಸೊ 17th ಇಂದ 22nd ಅಲ್ಲಿ, ಅಂದ್ರೆ ಈ 17th ಇಂದ 22nd ಈ ಡೇಟ್ ಮಧ್ಯೆ ಯಾವಾಗ ಬೇಕಾದ್ರೂ ನಿಮ್ಮ ಕ್ಲಾಸಸ್ ಶುರು ಆಗ್ಬಹುದು. ಸೊ ಯಾವಾಗ ಅಂತ ಹೇಳಕ್ಕಾಗಲ್ಲ ಎಕ್ಸಾಕ್ಟ್ ಆಗಿ. ಸೊ ಆಗಸ್ಟ್ 17th ಇಂದ ಅಂತ ಕೊಟ್ಟಿದ್ದಾರೆ. ಸೊ ಇದು ಪರ್ಮನೆಂಟ್ ಅಂತಾನು ಹೇಳಕ್ಕಾಗಲ್ಲ, ಸೊ ಟೆಂಟೇಟಿವ್ ಕೂಡ ಆಗಿರ್ಬೋದು, ಓಕೆನಾ. ಸೊ ಯಾವಾಗ ಬೇಕಾದ್ರೂ ಇದು ಚೇಂಜ್ ಆದ್ರೂ ಆಗ್ಬಹುದು, ಚೇಂಜ್ ಆದ್ರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದನ್ನ ಅದು ಅಲ್ಲೇನು ಮೆನ್ಷನ್ ಮಾಡಿಲ್ಲ ಅವರು ಟೆಂಟೇಟಿವ್ ಅವ್ರ ಪರ್ಮನೆಂಟ್ ಅಂತ. ಸೊ ಜಸ್ಟ್ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಆಮೇಲೆ ಇನ್ನ ಒಂದ್ ಏನಂದ್ರೆ ಏಕ ರೂಪ ವ್ಯವಸ್ಥೆಯನ್ನ ತರ್ತಾ ಇದಾರೆ, ಓಕೆನಾ. ಇದ್ರ ಅರ್ಥ ಏನಂದ್ರೆ ಎಲ್ಲಾ ಮೊದ್ಲೆಂಗಿತ್ತಂದ್ರೆ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗೋದು, ಓಕೆನಾ. ಅವ್ರಿಗೆ ಪ್ರತಿಯೊಂದು ಯೂನಿವರ್ಸಿಟಿ ಕೂಡ ಅವ್ರಿಗೆ ಯಾವಾಗ ಬೇಕೋ ಅವರು ಕಾಲೇಜ್ ಅನ್ನ ಶುರು ಮಾಡ್ಕೊಳ್ತಿದ್ರು, ಯಾವಾಗ ಬೇಕೋ ಅವಾಗ ಸೆಮಿಸ್ಟರ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ಕೊತಾ ಇದ್ರು, ಅವ್ರಿಗೆ ಬೇಕಾದಾಗ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾ ಇದ್ರು. ಸೊ ಇವಾಗ ಏನಾಗಿದೆ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಯೂನಿವರ್ಸಿಟೀಸ್ ಕೂಡ ಒಂದೇ ಡೇಟ್ ಅಲ್ಲಿ ಅಡ್ಮಿಷನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಬೇಕು, ಒಂದೇ ಡೇಟ್ ಅಲ್ಲಿ ಎಂಡ್ ಮಾಡಬೇಕು, ಒಂದೇ ಡೇಟ್ ಗೆ ಕ್ಲಾಸಸ್ ಅನ್ನ ಶುರು ಮಾಡಬೇಕು, ಮತ್ತೆ ಒಂದೇ ಡೇಟ್ ಗೆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಬೇಕು, ಒಂದೇ ಡೇಟ್ ಅಲ್ಲಿ ಎಕ್ಸಾಮ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಬೇಕು ಅಂತ ಕ್ಲಿಯರ್ ಕಟ್ ಆಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಬಟ್ ಇದನ್ನ ಎಷ್ಟು ಮಟ್ಟಿಗೆ ನಮ್ಮ ಯೂನಿವರ್ಸಿಟಿಗಳು ಪಾಲಿಸ್ತಾವೋ ಇಲ್ವೋ ಅಂತ ಗೊತ್ತಿಲ್ಲ, ಕಾದು ನೋಡ್ಬೇಕು. ಸೊ ನೋಡೋಣ ಎಷ್ಟು ಮಟ್ಟಿಗೆ ಇದನ್ನೆಲ್ಲ ಪಾಲಿಸ್ತಾರೆ ಅಂತ. ಸದ್ಯಕ್ಕೆ ಡೇಟ್ ಗಳನ್ನ ನಾನು ನೋಡಿದ್ರೆ ಟೆಂಟೇಟಿವ್ ಅಂತಾನೆ ಅನಿಸ್ತಾ ಇದೆ, ಯಾಕಂದ್ರೆ ಇನ್ನ ಸೆಕೆಂಡ್ ಸೆಮ್ ಅಲ್ಲಿ ಇರೋರು ಅಂದ್ರೆ ಫಸ್ಟ್ ಇಯರ್, ಓಕೆನಾ, ಒಂದ್ ಇಯರ್ 2 ಸೆಮ್ ಬರುತ್ತಲ್ಲ. ಸೊ ಇನ್ನ ಸೆಕೆಂಡ್ ಸೆಮ್ ಅಲ್ಲಿ ಅಂದ್ರೆ ಅವರು ಫಸ್ಟ್ ಇಯರ್ ಅಲ್ಲೇ ಇರೋರು. ಸೊ ಅವ್ರದ್ದು ಕೂಡ ಇನ್ನ ಎಕ್ಸಾಮ್ಸ್ ಆಗಿಲ್ಲ, ಇನ್ನ ಇವಾಗ ಇವಾಗ ಸಿಲೆಬಸ್ ಸ್ಟಾರ್ಟ್ ಆಗಿದೆ ಅವ್ರಿಗೆ. ಅವ್ರಿಗೆ ಇನ್ನ ಎಕ್ಸಾಮ್ಸ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆಗಸ್ಟ್ 17th ಇಂದ ನಿಮಗೆ ಕಾಲೇಜ್ ಸ್ಟಾರ್ಟ್ ಅಂದ್ರೆ ಕಾಲೇಜ್ ಅಲ್ಲಿ ರೂಮ್ಸ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಏನೋ ಒಂದೋ ಎರಡೋ ರೂಮ್ಸ್ ಆದ್ರೆ ಕಾಲೇಜ್ ಅವ್ರ ಹೆಂಗೋ ಅಡ್ಜಸ್ಟ್ ಮಾಡ್ತಾರೆ. ಬಟ್ ಕೆಲವೊಂದು ಕಾಲೇಜಸ್ ಅಲ್ಲಿ ತುಂಬಾ ಕೋರ್ಸಸ್ ಇರುತ್ತೆ, ಓಕೆನಾ, BCA, BCOM, BBA ಇನ್ನ ಯಾವ್ದೋ ಬರ್ತವೆ, ಓಕೆನಾ, ಅದರದ್ದು ಡಿಫ್ರೆಂಟ್ ಬರ್ತವೆ. ಸೊ ಅದಕ್ಕೆಲ್ಲ ಒಂದೊಂದು ಕ್ಲಾಸ್ ಅನ್ನ ಪ್ರೊವೈಡ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇದು ನೋಡಿದ್ರೆ ಡೇಟ್ ಅನ್ನ ಅವನು ಕೊಡೋದು ಕೊಟ್ಬಿಟ್ಟಿದ್ದಾರೆ, ಮತ್ತೆ ಕಾಲೇಜ್ ಅವರು ಇಶ್ಯೂ ರೈಸ್ ಮಾಡೋದಂತೂ ಗ್ಯಾರಂಟಿ. ನಮಗಂತೂ ಈ ರೀತಿ ಮಾಡಕ್ ಆಗಲ್ಲ, ರೂಮ್ಸ್ ಪ್ರೊವೈಡ್ ಮಾಡಕ್ ಆಗಲ್ಲ ಅಂತ. ಸೊ ಮುಂದಕ್ಕೆ ಹಾಕೋ ಚಾನ್ಸಸ್ ತುಂಬಾನೇ ಇದೆ. ಸೊ ಆಗಸ್ಟ್ 17th ಇಂದ ಮೋಸ್ಟ್ಲಿ ಟೆಂಟೇಟಿವ್ ಇದು, ಹೇಳಕ್ಕಾಗಲ್ಲ, ಟೆಂಟೇಟಿವ್ ಆಗಿರ್ಬೋದು, ಓಕೆನಾ. ಸೊ ನೋಡೋಣ ಏನ್ ಮಾಡ್ತಾರೆ ಅಂತ. ಆಕ್ಚುಲಿ ಸೆಕೆಂಡ್ ಸೆಮ್ ಅವರು ಪಾಸ್ ಆಗಿ ಸೆಕೆಂಡ್ ಇಯರ್ ಹೋಗ್ಬೇಕು, ಓಕೆನಾ, ಅಂದ್ರೆ 3rd ಸೆಮ್ಗೆ ಹೋಗ್ಬೇಕು ಅವರು. ಹೋದ್ಮೇಲೆ ಆಕ್ಚುಲಿ ನಿಮಗೆ ಫಸ್ಟ್ ಇಯರ್ ಅವ್ರಿಗೆ ಕಾಲೇಜ್ ಅನ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು.
ಇವಾಗ ನಿಮ್ಮನ್ನು ಅಡ್ಮಿಷನ್ ಪ್ರೊಸೆಸ್ ನಡೀಲಿ, ಬಟ್ ಕಾಲೇಜ್ ನಿಮಗೂ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಫಸ್ಟ್ ಇಯರ್ ಅಲ್ಲಿ ಇರ್ತೀರ, ಅವರು ಫಸ್ಟ್ ಇಯರ್ ಅಲ್ಲಿ ಇರ್ತಾರೆ. ಸೊ ಏನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಏನಾದರೂ ಅಪ್ಡೇಟ್ಸ್ ಬಂದ್ರೆ ಖಂಡಿತ ನಿಮಗೆ ತಿಳಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇದ್ರ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಟ್ವಿಟರ್ ಎಲ್ಲಿ ಬೇಕಾದ್ರೂ ಮೆಸೇಜ್ ಮಾಡಿ. ಎಲ್ಲಿ ಮೆಸೇಜ್ ಮಾಡಿದ್ರು ನಿಮ್ಮ ಮೆಸೇಜ್ಗೆ ನಾನು ಆದಷ್ಟು ಬೇಗ ರಿಪ್ಲೈಯನ್ನು ಮಾಡ್ತೀನಿ, ರಿಪ್ಲೈ ಮಾಡೋದಂತೂ ಗ್ಯಾರಂಟಿ. ಓಕೆನಾ? ಸೊ ಲೇಟ್ ಆಗ್ಬೋದು, ಬಟ್ ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಈಗ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.